ಅತಿಯಾಗಿ ಜೀವನದಲ್ಲಿ ವೈಫಲ್ಯವನ್ನೇ ನೋಡಿಲ್ಲ. ಇದು ಆ ದೇವರ ಆಶೀರ್ವಾದ, ಅದೇ ನನ್ನ ಪಾಲಿನ ಸಮಾಧಾನ. 70 ವರ್ಷದ ನರಸಮ್ಮನವರ ಉತ್ಸಾಹಕ್ಕೆ ಯಾವುದು ಸಮವಲ್ಲ. ಅವರು ಒಮ್ಮೆ ಬಂದು ಗರ್ಭಿಣಿಯ ಹೊಟ್ಟೆ ಮೇಲೆ ಕೈಯಿಟ್ಟರೆ ಸಾಕು, ಮಗುವಿನ ಬೆಳವಣಿಗೆ ಯಾವಾಗ ಹೆರಿಗೆ ಅನ್ನೋದು ಗೊತ್ತಾಗೋಗುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿರುವ ಮಗು ಗಂಡು ಹೆಣ್ಣು ಅನ್ನುವುದನ್ನ ನಿಖರವಾಗಿ ಗುರುತಿಸುವಷ್ಟು ಅನುಭವ ನರಸಮ್ಮನವರಿಗೆ ಇದೆ. ಎಲ್ಲೇ ಇರಲಿ, ಎಂಥದ್ದೇ ಪರಿಸ್ಥಿತಿ ಆಗಿರಲಿ, ಸಹಾಯ ಬೇಡಿ ಬಂದವರಿಗೆ ಇಲ್ಲ ಅನ್ಲಿಲ್ಲ. ನಿಜ ಹೇಳಬೇಕು ಅಂದ್ರೆ ತುಮಕೂರು ಜಿಲ್ಲೆಯ ಸುತ್ತಮುತ್ತಲ ಗರ್ಭಿಣಿಯರ ಪಾಲಿಗೆ ನರ್ಸ್ ಆಗಿದ್ದಾರೆ ಸೂಲಗಿತ್ತಿ ನರಸಮ್ಮ. ನರಸಮ್ಮನವರು ಸೂಲಗಿತ್ತಿಯಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಜ್ಜಿ ಮರಿಯಮ್ಮನವರಿಂದ ಬಂದಂತಹ ಬಳುವಳಿ. ಅಜ್ಜಿ ಮರಿಯಮ್ಮ ಸೂಲಗಿತ್ತಿಯಾಗಿದ್ರು. ಅಜ್ಜಿ ಎಲ್ಲಿಗೇ ಹೋದ್ರೂ ಜೊತೆಯಲ್ಲಿ ಮೊಮ್ಮಗಳಾದ ನರಸಮ್ಮ ಹಿಂದೆ ಹೋಗ್ತಾ ಇದ್ರು. ಎತ್ತಿನ ಗಾಡಿಯಾದ್ರೂ ಸರಿ, ನಡ್ಕೊಂಡಾದ್ರೂ ಸರಿ, ಅಜ್ಜಿಯ ಜೊತೆ ಹೋದಾಗ ಹೆರಿಗೆ ಮಾಡಿಸುವುದನ್ನ ನೋಡ್ತಿದ್ದ ನರಸಮ್ಮ ಸಣಪುಟ್ಟ ಸಹಾಯ ಮಾಡ್ತಾ ಇದ್ರು. ನರಸಮ್ಮ 17ನೇ ವಯಸ್ಸಿನಲ್ಲಿರುವಾಗ ಗರ್ಭಿಣಿಯೊಬ್ಬರು ನೋವಿನಿಂದ ಬಳಲ್ತಾ ಇದ್ರು. ಅಜ್ಜಿ ಏನನ್ನೋ ತರೋಕೆ ಹೊರಗೆ ಹೋಗ್ಬಿಡ್ತಾರೆ. ಆ ಮಹಿಳೆಯ ನೋವನ್ನ ಕಂಡ ನರಸಮ್ಮ ಹಿಂದೆ ಮುಂದೆ ಯೋಚಿಸದೆ ತಾವೇ ಹೆರಿಗೆ ಮಾಡಿಸಿ ಬಿಡ್ತಾರೆ. ನರಸಮ್ಮ ಮಾಡಿಸಿದ ಮೊದಲ ಹೆರಿಗೆ ಅದಾಗಿತ್ತು. ಅದನ್ನ ಕಂಡ ಅಜ್ಜಿ ಮರಿಯಮ್ಮನಿಗೆ ಆಶ್ಚರ್ಯ. ಅಜ್ಜಿಯನ್ನೇ ಮೀರಿಸಿದ ಮೊಮ್ಮಗಳು ಅಂದು ಬಿಡ್ತಾರೆ. ಅಲ್ಲಿಂದಲೇ ನರಸಮ್ಮನವರ ಸಮಾಜ ಸೇವೆ ಆರಂಭವಾಗಿತ್ತು. ಅಜ್ಜಿ ಕಾಲುವಾದ ಬಳಿಕ ನರಸಮ್ಮ ಸೂಲಗಿತ್ತಿಯಾಗಿ ಸೇವಾ ವೃತ್ತಿಯನ್ನ ಆರಂಭಿಸ್ತಾರೆ. ನರಸಮ್ಮ 1920ರಲ್ಲಿ ತುಮಕೂರು ಜಿಲ್ಲೆ ಪಾವಗಡ ಸಮೀಪದ ತಿಮ್ಮನಾಯಕನ ಬೆಟ್ಟದಲ್ಲಿ ಜನಿಸ್ತಾರೆ. ತಂದೆ ಕದಿರಪ್ಪ, ತಾಯಿ ಭಾವಮ್ಮ. ನರಸಮ್ಮ ವಿದ್ಯಾವಂತರಲ್ಲ, ಆದ್ರೆ ಬದುಕಿನ ಅನುಭವ ತಿಳಿದವರು. ಆಡು ಭಾಷೆ ತೆಲುಗಿಯಾದ್ರೂ ಉಸಿರಾಡಿತು ಕನ್ನಡವನ್ನ. 12ನೇ ವಯಸ್ಸಿಗೆ ಆಂಜನಪ್ಪ ಅನ್ನುವರ ಕೈ ಹಿಡಿತಾರೆ. ಮದುವೆಯ ಬಳಿಕ ತಿಮ್ಮನಾಯಕನ ಬೆಟ್ಟದಿಂದ ಪಾವಗಡದ ಕೃಷ್ಣಾಪುರಕ್ಕೆ ಬರ್ತಾರೆ. ನರಸಮ್ಮನವರಿಗೆ ಒಟ್ಟು 12 ಮಕ್ಕಳು, 30 ಮೊಮ್ಮಕ್ಕಳು. ಗಿಡಮೂಲಿಕೆ ಬಳಸಿ ನೈಸರ್ಗಿಕವಾಗಿ ಮಾಡಿಸ್ತಾ ಇದ್ದ ಹೆರಿಗೆ ಪದ್ಧತಿಯಿಂದಲೇ ಸಾವಿರಾರು ಹಸು ಕಂದಮ್ಮಗಳ ಜೀವ ಉಳಿಸಿದವರು ನರಸಮ್ಮ. ತಮ್ಮ ಬದುಕಿನುದ್ದಕ್ಕೂ 15,000 ಹೆಚ್ಚು ಮಕ್ಕಳನ್ನ ಭೂಮಿಗೆ ತಂದ ಮಹಾಮಾತೆ ಈ ನರಸಮ್ಮ. ಎಷ್ಟೋ ಬಾರಿ ಒಂದೇ ದಿನ 3-4 ಹೆರಿಗೆ ಮಾಡಿಸಿದ್ದು ಉಂಟು. ಹೆರಿಗೆ ಮಾಡಿಸಲೆಂದೇ ಕಿಲೋಮೀಟರ್ ಗಟ್ಟಲೆ ನಡೆದದ್ದೂ ಇದೆ. ಆದ್ರೆ ನರಸಮ್ಮ ಯಾವತ್ತೂ ಹಣಕ್ಕಾಗಿ ಸೂಲಗಿತ್ತಿ ಕೆಲಸ ಮಾಡಲಿಲ್ಲ. ಖುಷಿಯಿಂದ ಜನರೇ ಅಕ್ಕಿ ರಾಗಿ ದವಸ ಧಾನ್ಯ ಕೊಟ್ಟಿದ್ದಾರೆ. ಪ್ರೀತಿ ಅಭಿಮಾನದಿಂದ ಅದನ್ನೇ ಸ್ವೀಕರಿಸಿದವರು ನರಸಮ್ಮ. ಯಾವ ಪ್ರತಿಫಲಾಪೇಕ್ಷೆ ಇಲ್ಲದ ನರಸಮ್ಮನವರ ಸೇವೆಯನ್ನ ಕಂಡಂತಹ ತುಮಕೂರು ವಿಶ್ವವಿದ್ಯಾಲಯ 2014ರಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜು ಅರಸು ಪ್ರಶಸ್ತಿ ನೀಡಿ ಗೌರವಿಸಿದೆ. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದ ವಯೋಶ್ರೇಷ್ಠ ಸನ್ಮಾನಗಳು ದೊರೆತಿವೆ. 2018ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿದಾಗ ಇಡೀ ದೇಶವೇ ಪಾವಗಡದ ಸೂಲಗಿತ್ತಿ ನರಸಮ್ಮನವರನ್ನ ಹಾಡಿ ಹೊಗಳುತ್ತೆ. ಅವರ ನಿರ್ಮಲ ಹಾಗೂ ನಿಸ್ವಾರ್ಥ ಸೇವೆಯನ್ನ ಕಂಡು ನೆಬ್ಬೆರಗಾಗುತ್ತೆ. ಸೂಲಗಿತ್ತಿ ನರಸಮ್ಮನವರ ಬಗ್ಗೆ ಒಂದು ವಿಷಯವನ್ನ ಹೇಳಲೇಬೇಕು. ಅದೇನು ಅಂದ್ರೆ, ಅವರು ಅಲೆಮಾರಿ ಜನಾಂಗದಲ್ಲಿ ಜನಿಸಿದವರು. ವಿದ್ಯೆ ಕಲಿತಿಲ್ಲ, ಆದ್ರೆ ವಿವೇಕವಂತರು. ಅವರ ಬಳಿ ಶ್ರೀಮಂತಿಕೆ ಇಲ್ಲ, ಆದ್ರೆ ಹೃದಯ ವೈಶಾಲ್ಯತೆ ಇದೆ. ವೈದ್ಯಕೀಯ ಶಿಕ್ಷಣ ಕಲಿತಿಲ್ಲ, ಆದ್ರೆ ವೈದ್ಯಕ್ಕಿಂತಲೂ ದೊಡ್ಡ ಅನುಭವ ಇದೆ. ಇಂಗ್ಲಿಷ್ ಮೆಡಿಸಿನ್ ಗೊತ್ತಿಲ್ಲ, ಆದ್ರೆ ಆಯುರ್ವೇದ ತಜ್ಞೆ ಅನಿಸಿಕೊಂಡ್ರು. ಗರ್ಭಿಣಿಯರಿಗೆ ನೈಸರ್ಗಿಕ ಔಷಧಗಳನ್ನ ಕೊಟ್ಟು ಸುಸೂತ್ರವಾಗಿ ಪ್ರಸವ ಆಗುವವರೆಗೂ ಜತನದಿಂದ ಕಾದ್ರು. ಎಂತಹ ಮಹಾತಾಯಿ ನರಸಮ್ಮ ನಮ್ಮ ರಾಜ್ಯದವರು ಅಂತ ಎದೆಯೊಪ್ಪಿಸಿ ಹೇಳೋದ್ರಲ್ಲೇ ಅತ್ಯಾನಂದ.